ಮನೆಯಲ್ಲಿ ಸೇಫಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಆಲ್ರೆಡಿ ನಾವು ಬ್ರಿಡ್ಜ್ ಕ್ಲಾಸನ್ನು ಮಾಡ್ತಾ ಇದ್ವಿ, ಹೌದಲ್ವಾ? ಹಾಂ, ಈ ಸರಿ ಆನ್ಲೈನ್ ಕ್ಲಾಸ್ ಇರುತ್ತೆ. ನೀವು ಕಂಪಲ್ಸರಿ ನೋಟ್ಸ್ನ ಕಂಪ್ಲೀಟ್ ಮಾಡಬೇಕು, ಹಾಗೆ ಹೋಮ್ವರ್ಕ್ ಬರೀಬೇಕು, ಲೆಸನ್ ರೀಡಿಂಗ್ ಮಾಡಬೇಕು, ಎಲ್ಲ ನಿಮ್ಮ ಕೆಲಸಗಳನ್ನು ಕರೆಕ್ಟಾಗಿ ಮಾಡಬೇಕು. ಯಾಕೆಂದರೆ ಆಯಾ ಸಬ್ಜೆಕ್ಟ್ನ ಕ್ಲಾಸ್ ಟೀಚರ್ ಬಂದು ಏನು ಮಾಡ್ತಾರೆ, ನಿಮಗೆ ಡೈಲಿ ಆನ್ಲೈನಲ್ಲೇ ಚೆಕ್ ಮಾಡ್ತಾರೆ, ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀರಾ, ನೋಟ್ಸ್ ಬರೆದಿದ್ದೀರಾ ಅಂತ ಹೇಳಿ. ಸೊ ಗೊತ್ತಾಯ್ತಲ್ಲ, ಸೊ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಲೇಬೇಕು. ಹಾಂ, ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವೇನನ್ನು ಅಭ್ಯಾಸ ಮಾಡೋಣ ಅಂದರೆ ರೇಖಾಭ್ಯಾಸ. ಫಸ್ಟು ಕೆಲವರಿಗೆ ಆಯಿ ಬರೋದಿರ್ಬಲ್ಲ, ಸೊ ಹಾಗಾಗಿ ಫಸ್ಟಿಗೆ ನಾವು ರೇಖಾಭ್ಯಾಸವನ್ನು ಕಲಿತಾ ಹೋಗೋಣ. ಏನು ರೇಖಾಭ್ಯಾಸ ಅಂತ ಅಂದರೆ, ಈಗ ನೀವು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಕನ್ನಡ ಕಲಿಯೋಕ್ಕಿಂತ ಮುಂಚೆ ಇಂಗ್ಲೀಷು ಕಲ್ತಿದ್ದೀರಲ್ವ, ಅಲ್ಲಿ ಎ ಬಿ ಸಿ ಡಿ ಡೈರೆಕ್ಟ್ ಎ ಬಿ ಸಿ ಡಿನೇ ಬರೋದಾ? ಇಲ್ಲ. ಏನು ಬರೋದ್ರಿ? ಸ್ಟ್ರೋಕ್ಸು, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ಸ್ ಅಂತ ಹೇಳಿ ಬರೋದ್ರಿ ಅಲ್ವಾ? ಬರೋದ್ರಾ, ನೆನಪಿದೆಯಾ? ಹಾಂ, ಅದೇ ರೀತಿ ಕನ್ನಡದಲ್ಲೂ ಸಹ ನಾವು ರೇಖಾಭ್ಯಾಸವನ್ನು ಮಾಡ್ತೀವಿ. ಯಾವ ರೀತಿ ರೇಖಾಭ್ಯಾಸ ಮಾಡೋದು ಹಾಗಿದ್ರೆ ಕನ್ನಡದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸ ಪಾರ್ಟ್ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಹಾಗಾದರೆ ಮೊದಲಿಗಿರುವಂಥದ್ದೇನು ಅಂದರೆ, ಇಲ್ಲಿ ನೋಡಿ, ಮೊದಲಿಗಿರುವಂತಹದ್ದು ವೃತ್ತ. ಈ ರೀತಿಯಾಗಿ ಬರಿತೀವಿ, ಈ ರೀತಿಯಾಗಿ ಬರಿತೀವಿ, ಕೆಳಗೆ ಮೇಲಿಂದ ಕೆಳಗೆ ಈ ರೀತಿಯಾಗಿ ಎರಡು ಗೆರೆಯಲ್ಲಿ ಬರಿತಾ ಹೋಗ್ತೀವಿ. ನಾವು ಕನ್ನಡನ ಎಷ್ಟು ಗೆರೆ ಬುಕ್ಕಲ್ಲಿ ಬರಿತೀವಿ? ಟೂ ಲೈನ್ಸ್ ಬುಕ್ಕಲ್ಲಿ ಅಲ್ವಾ? ಹೌದಲ್ವಾ? ಕರೆಕ್ಟ್ ತಾನೇ. ಹಾಂ, ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ ಈ ರೀತಿ ಸರ್ಕಲ್ನ ಬರಿಬೇಕು. ಮತ್ತೆ ಬರಿತೀವಿ ನೋಡಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ಅದೇ ರೀತಿ ನೀವು ಬರಿಬೇಕು ಬುಕ್ಕಲ್ಲಿ, ಮೇಲಿಂದ ತಗೊಂಡು ಕೆಳಗೆ ಕೆಳಗೆ ಟಚ್ ಮಾಡಿ ಹಾಗೆ ಮತ್ತೆ ಮೇಲ್ಗಡೆಗೆ ಜಾಯಿನ್ ಮಾಡಬೇಕು ಈ ರೀತಿಯಾಗಿ. ಇನ್ನೊಂದ್ಸಲಿ ಬರಿತೀನಿ ನೋಡಿ, ಈ ರೀತಿಯಾಗಿ ಬರಿಬೇಕು. ಎರಡೂ ಗರೆಗೂ ಸಹ ನಾವು ಟಚ್ ಮಾಡಿ ಕೂಡಿಸಿ ಬರಿಬೇಕು. ಇದು ಯಾವ ಥರ ಕಾಣಿಸ್ತಿದೆ? ಸರ್ಕಲ್, ಹೌದಲ್ವಾ? ಸರ್ಕಲ್ ಥರ ಕಾಣಿಸ್ತಿದೆ ಅಲ್ವಾ? ಹಾಂ, ಕನ್ನಡದಲ್ಲಿ ಏನಂತ ಕರಿತೀವಿ? ವೃತ್ತ. ಕನ್ನಡದಲ್ಲಿ ಏನಂತ ಕರಿತೀವಿ? ವೃತ್ತ ಅಂತೇಳಿ, ಹೌದಲ್ವಾ? ಹಾಗೆ ನೆಕ್ಸ್ಟ್, ಈಗ ಇದನ್ನ ನೋಡಿದ್ವಿ ಅಲ್ವಾ ವೃತ್ತ ಬರೆಯೋದು, ನೀವು ಸಹ ಮನೇಲಿ ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಯಾವುದಿದೆ? ಈಗ ನಾವೇನು ಬರೆದ್ರಿ ಇಲ್ಲಿ, ಇಲ್ಲಿ ನೋಡಿ ಕಾಣಿಸ್ತದೆ, ಈ ರೀತಿಯಾಗಿ ವೃತ್ತವನ್ನ ಬರೆದ್ವಿ ಅಲ್ವಾ, ಬರೆದ್ವಿ ಅಲ್ವಾ? ಈಗ ನಾವೇನು ಮಾಡ್ಬೇಕಪ್ಪ ಅಂತ ಅಂದ್ರೆ, ನೆಕ್ಸ್ಟ್ ರೇಖಾಭ್ಯಾಸ ಇದರ ಮೇಲ್ಭಾಗ. ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಕಾಣಿಸ್ತಿದೆ ಅಲ್ವಾ? ಇದರ ಮೇಲ್ಭಾಗವನ್ನ ಬರಿಬೇಕು. ಹಾಗಿದ್ರೆ ಯಾವ ರೀತಿ ಮೇಲ್ಭಾಗ ಬರೆಯೋದು? ಟೂ ಲೈನ್ಸ್ ಅಲ್ಲಿ ಕಾಣಿಸ್ತಿದೆಲ್ಲ, ಈ ರೀತಿಯಾಗಿ ಕೆಳಗಡೆಯಿಂದ ಪ್ರಾರಂಭ ಮಾಡಿ ಮೇಲ್ಗಡೆ ಕೆರೆಗೆ ಟಚ್ ಮಾಡಿ ಮತ್ತೆ ಕೆಳಗಡೆ ಕೆರೆಗೆ ಟಚ್ ಮಾಡಬೇಕು. ಈ ರೀತಿಯಾಗಿ ಕೆಳಗಡೆ ಲೈನಿಂದ ತಗೊಂಡು ಮೇಲ್ಗಡೆ ಗೆರೆಗೆ ಟಚ್ ಮಾಡಿ ಅದನ್ನು ಮತ್ತೆ ಕೆಳಗಡೆ ತಗೊಂಡು ಬರಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇನ್ನೊಂದ್ಸಲಿ, ಈ ರೀತಿಯಾಗಿ ಗೊತ್ತಾಯ್ತಲ್ಲ? ಇದು ಮೊದಲನೇದು ವೃತ್ತ, ಇದು ಅರ್ಧ ವೃತ್ತ ಅಂತ ಹೇಳಿ ಕರಿತೀವಿ. ವೃತ್ತ, ಅರ್ಧ ವೃತ್ತ. ಈಗ ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕನ್ನಡ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೆ, ಪೇಜ್ ನಂಬರ್ 20. ಇಮೇಜ್ ಕಾಣಿಸ್ತಿದೆಯಾ? ಪೇಜ್ ನಂಬರ್ 20 ಇದೆ ಅಲ್ವಾ ಅಲ್ಲಿ? ಹಾಂ, ಅಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ಕೊಟ್ಟಿದ್ದಾರೆ ಯಾವ ರೀತಿ ಬರಿಬೇಕು, ವಿತ್ ಆರೋ ಮಾರ್ಕು ಸಹ ಕೊಟ್ಟಿದ್ದಾರೆ. ಪೇಜ್ ನಂಬರ್ 20 ಬುಕ್ ಓಪನ್ ಮಾಡಿ, ಆ ಬುಕ್ಕಲ್ಲಿ ಇಮೇಜಲ್ಲಿರೋದನ್ನೇ ಅಲ್ಲೂ ಸಹ ಬುಕ್ಕಲ್ಲೂ ಇದೆ. ಫಸ್ಟು ಸರ್ಕಲ್ ಬರಿಬೇಕು, ಕೆಳಗಡೆ ಏನು ಮಾಡಿದ್ದಾರೆ ಡಾಟ್ ಡಾಟ್ ಅಂದರೆ ಚುಕ್ಕೆಗಳನ್ನು ಕೊಟ್ಟಿದ್ದಾರೆ. ಮೊದಲು ನೀವು ಆ ಚುಕ್ಕೆಗಳನ್ನು ಸೇರಿಸಿ, ಆ ಚುಕ್ಕೆಗಳನ್ನು ಸೇರಿಸಿದ ನಂತರ ಏನು ಮಾಡಬೇಕು, ವೃತ್ತವನ್ನು ಬರಿಬೇಕು. ಆ ಲೈನನ್ನು ಕಂಪ್ಲೀಟ್ ಆದ ನಂತರ ಖಾಲಿ ಜಾಗದಲ್ಲಿ ನೀವು ಬರಿತಾ ಹೋಗಬೇಕು. ಗೊತ್ತಾಯ್ತಲ್ಲ? ಫಸ್ಟು ಚುಕ್ಕೆಗಳನ್ನು ಸೇರಿಸಿ ವೃತ್ತ ಬರಿಬೇಕು, ಅದಾದ ನಂತರ ನೆಕ್ಸ್ಟ್ ಲೈನಲ್ಲಿ ಏನು ಬರಿಬೇಕು, ವೃತ್ತವನ್ನು ಬರಿಬೇಕು. ನೆಕ್ಸ್ಟು ಅದೇ ರೀತಿ ಕೆಳಗಡೆ ಕೊಟ್ಟಿದ್ದಾರಲ್ವಾ, ಕೆಳಗಡೆ ಲೈನಲ್ಲಿ ಇದೆ ಅಲ್ವಾ, ಇದು ಬರ್ದಿದ್ದಲ್ಲ ಇಲ್ಲಿ ಹಾಫ್ ಸರ್ಕಲ್ ಇದೆ ಅಲ್ವಾ ಬುಕ್ಕಲ್ಲಿ, ಹಾಂ ಅದನ್ನು ಸಹ
चुके मोदलु सेरिसबेकु अनंतर खाली जागदल्लि बरीबेकु गोत्तायतल्ल ईग नेक्स्ट इदु रेखाभ्यास भाग ಒಂದು ಇದು ರೇಖಾಭ್ಯಾಸ ಭಾಗ ಒಂದು ಹಾಗಾದರೆ ಎರಡನ್ನು ನೋಡ್ತಾ ಹೋಗೋಣ ರೇಖಾಭ್ಯಾಸ ಭಾಗ ಎರಡು ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಎರಡರಲ್ಲಿ ಈಗ ನಾವು ವೃತ್ತ ಬರೆದ್ವಿ ಹಾಗೆ ಆಫ್ ವೃತ್ತ ಬರೆದ್ವಿ ಅಲ್ವಾ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಕೆಳಗಡೆ ಕೆಳಗಡೆ ಭಾಗ ಕೆಳಗಡೆ ವೃತ್ತದ ಕೆಳಗಡೆ ಭಾಗವನ್ನು ನಾವು ಇಲ್ಲಿ ಬರೆಯಬೇಕು ಯಾವ ರೀತಿ ಬರೆಯೋದು ಕೆಳಗಡೆ ಭಾಗ ರೀತಿಯಾಗಿ ಮೇಲ್ಗಡೆ ಗೆರೆಯಿಂದ ಪ್ರಾರಂಭ ಮಾಡಿ ಕೆಳಗಡೆ ಗೆರೆಗೆ ಜಾಯಿಂಟ್ ಮಾಡಿ ಮತ್ತೆ ಮೇಲ್ಗಡೆ ಬರಿಬೇಕು ಇದನ್ನ ನೀವು ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮೊದಲ ನೆಕ್ಸ್ಟ್ ಈ ರೀತಿಯಾಗಿ ಗೊತ್ತಾಯ್ತಲ್ಲ ಈ ರೀತಿಯಾಗಿ ವೃತ್ತದ ಕೆಳಭಾಗ ಮೇಲ್ಗಡೆ ಗೆರೆಯಿಂದ ಪ್ರಾರಂಭ ಮಾಡಿ ಕೆಳಗಡೆ ಗೆರೆಗೆ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಗೆರೆಗೆ ಬರಿಬೇಕು ಸೇರಿಸಬೇಕು ಹಾಗೆ ನೆಕ್ಸ್ಟ್ ಇನ್ನೊಂದು ಇವಾಗ ವೃತ್ತದ ಸೈಡ್ ಬರಿಬೇಕು ಇವಾಗ ಮೇಲೆ ಕೆಳಗೆ ಬರ್ತೀವಿ ಅಕ್ಕ ಪಕ್ಕ ಬರಿಬೇಕಲ್ವಾ ಈ ರೀತಿ ನೋಡಿ ಇದು ನೀವು ಇನ್ನೊಂದು ಗಮನಿಸಬಹುದು ಇಂಗ್ಲಿಷ್ ಲೆಟರ್ ಬರುತ್ತೆ ಯಾವುದು ಉಲ್ಟಾ ಸಿ ಹೌದಲ್ವಾ ಉಲ್ಟಾ ಸಿ ತರ ಕಾಣಿಸುತ್ತೆ ತಾನೆ ಯಾವ ರೀತಿ ಬರೆಯೋದು ಮೇಲ್ಗಡೆಯಿಂದ ಕೆಳಗಡೆ ಗೆರೆಗೆ ಟಚ್ ಮಾಡಬೇಕು ಈ ರೀತಿಯಾಗಿ ಮೇಲ್ಗಡೆಯಿಂದ ಕೆಳಗಡೆ ಗೆರೆಗೆ ನೆಕ್ಸ್ಟ್ ಈ ರೀತಿಯಾಗಿ ಗೊತ್ತಾಗ್ತಿದೆಯಲ್ಲ ಮಕ್ಕಳ ನೆಕ್ಸ್ಟ್ ಈ ರೀತಿಯಾಗಿ ಇದು ನೋಡಿದ್ರೆ ಏನು ಕಾಣಿಸುತ್ತೆ ನಿಮಗೆ ಉಲ್ಟಾ ಸಿ ಹೋದಲ್ಲ ಉಲ್ಟಾ ಸಿ ತರ ಕಾಣಿಸ್ತಿದೆ ಅಲ್ವಾ ಕಾಣಿಸಿದೆ ಅಲ್ಲ ಉಲ್ಟಾ ಸಿ ಹಾಗೆ ನೆಕ್ಸ್ಟ್ ಯಾವುದು ರೇಖಾಭ್ಯಾಸ ಅನ್ನೋದಾದ್ರೆ ಇಲ್ಲಿ ನೋಡಿ ಈಗ ವೃತ್ತದ ಈ ಭಾಗವನ್ನು ನಾವು ಬರಿಬೇಕು ನೋಡಿ ವೃತ್ತದ ಈ ಭಾಗ ಅದನ್ನ ಇಲ್ಲಿ ಟೂ ಲೈನ್ಸ್ ಅಲ್ಲಿ ಹೇಗೆ ಬರೆಯೋದು ಮೇಲ್ಗಡೆ ಗೆರೆಯಿಂದ ಪ್ರಾರಂಭ ಮಾಡಿ ಕೆಳಗಡೆ ಗೆರೆಗೆ ಜಾಯಿನ್ ಮಾಡಬೇಕು ಈ ರೀತಿ ನೋಡಿದ್ರೆ ಏನು ಕಾಣಿಸುತ್ತೆ ನಿಮಗೆ ಲೆಟರ್ ಸಿ ತರ ಕಾಣಿಸುತ್ತೆ ಹೌದಲ್ವಾ ನೆಕ್ಸ್ಟ್ ಮೇಲ್ಗಡೆ ಗೆರೆಯಿಂದ ಕೆಳಗಡೆ ಹಾಗೆ ನೆಕ್ಸ್ಟ್ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಇದು ಭಾಗ ಒಂದು ಹಾಗೆ ಭಾಗ ಎರಡು ರೇಖಾಭ್ಯಾಸದಲ್ಲಿ ಭಾಗ ಎರಡು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಪೇಜ್ ನಂಬರ್ 21 ಕಾಣಿಸ್ತಿದ್ಯಾ ಇಮೇಜು ಕಾಣಿಸ್ತಿದ್ಯಾ ಇಲ್ಲಿ ಏನಿದೆ ಕೊಟ್ಟಿದ್ದಾರಲ್ವ ಫಸ್ಟ್ ವೃತ್ತದ ಕೆಳಭಾಗ ಕೊಟ್ಟಿದ್ದಾರಲ್ವ ಚಿತ್ರದಲ್ಲಿ ಅದ್ರ ಆರಂಭಕ್ಕೂ ಸಹ ಕೊಟ್ಟಿದ್ದಾರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರಲ್ವಾ ಅದ್ರ ಕೆಳಗಡೆ ಬಾಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಚುಕ್ಕೆಗಳನ್ನ ಕೊಟ್ಟಿದ್ದಾರೆ ಆ ಚುಕ್ಕೆಗಳನ್ನ ನೀವು ಮೊದಲಿಗೆ ಸೇರಿಸ್ಬೇಕು ಆ ಚುಕ್ಕೆಗಳನ್ನ ಸೇರಿಸಿದ ನಂತರ ಏನ್ ಮಾಡ್ಬೇಕು ಕೆಳಗಡೆ ಖಾಲಿ ಇರುವಂತ ಜಾಗದಲ್ಲಿ ಬರಿತಾ ಹೋಗ್ಬೇಕು ಫಸ್ಟಿಗೆ ವೃತ್ತದ ಕೆಳಭಾಗ ಹಾಗೆ ಉಲ್ಟಾ ಸಿ ಇದೆಯಾ ಬುಕ್ಕಲ್ಲಿ ಇದೆ ಅಲ್ವಾ ಅದರಲ್ಲೂ ಆರಂಭ ಕೊಟ್ಟಿದ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಪ್ರತಿಯೊಂದು ರೇಖಾಭ್ಯಾಸಕ್ಕೂ ಏನ್ ಮಾಡಿದ್ರೆ ಫಸ್ಟ್ ಚುಕ್ಕೆಗಳನ್ನ ಕೊಟ್ಟಿದ್ದಾರೆ ಆ ಚುಕ್ಕೆಗಳನ್ನ ನೀವು ಸೇರಿಸ್ಬಿಟ್ಟು ತದನಂತರ ಖಾಲಿ ಇರುವಂತ ಜಾಗದಲ್ಲಿ ಬರಿತಾ ಹೋಗ್ಬೇಕು ನೆಕ್ಸ್ಟ್ ಇರುವಂತಹದ್ದು ಯಾವುದು ಯಾವ್ದಿದೆ ನೆಕ್ಸ್ಟ್ ಸಿ ಇದೆ ಹೌದಲ್ವಾ ಪೇಜ್ ನಂಬರ್ 22 ಕಾಣಿಸಿದ್ಯಾ ಪೇಜ್ ನಂಬರ್ 22 ಅದು ಈ ರೀತಿಯಾಗಿದೆ ಸಿ ಕಾಣಿಸ್ತೀಯಾ ಮೇಲ್ಭಾಗದಲ್ಲಿ ಅಲ್ಲಿಯೂ ಸಹ ಆರೋ ಮಾರ್ಕ್ ಕೊಟ್ಟಿದ್ದಾರೆ ಆ ಆರೋ ಮಾರ್ಕ್ನ ಫಾಲೋ ಮಾಡಿ ನೀವು ಬರಿಬೇಕು ಕೆಳಗಡೆ ಡಾಟ್ 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 ಚುಕ್ಕೆಗಳನ್ನು ಕೊಟ್ಟಿದ್ದಾರೆ ಆ ಚುಕ್ಕೆಗಳನ್ನು ಸಹ ನೀವು ಸೇರಿಸ್ಬೇಕು ಮೊದಲು ಸೇರಿಸಿ ಆಮೇಲೆ ಖಾಲಿ ಜಾಗದಲ್ಲಿ ನೀವು ಬರಿಬೇಕು ಮೊದಲಿಗೆ ನೀವು ಇಷ್ಟು ರೇಖಾಭ್ಯಾಸವನ್ನು ಕಲಿಬೇಕು ಯಾವುದು ಭಾಗ ಒಂದು ಮತ್ತೆ ಭಾಗ ಎರಡು ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಬರಿಬೇಕು ಎಲ್ಲರಿಗೂ ಕನ್ನಡ ಟೆಕ್ಸ್ಟ್ ಬುಕ್ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಅವ್ರೇನು ಮಾಡಬೇಕು ಈ ರೀತಿ ಟೂ ಲೈನ್ಸ್ ಬುಕ್ ಟೂ ಲೈನ್ಸ್ ಬುಕ್ ಇರುತ್ತಲ್ಲ ಆ ಟೂ ಲೈನ್ಸ್ ಬುಕ್ ಅಲ್ಲಿ ನೀವು ಈ ರೀತಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾಯ್ತಲ್ಲ ಟೆಕ್ಸ್ಟ್ ಬುಕ್ ಇದ್ರೆ ಸರಿ ಇಲ್ಲ ಕೆಲವರು ಸುಭಾಷ್ ಕನ್ನಡ ಕಾಪಿನಲ್ಲಿ ಫಸ್ಟಿಗೆ ಇದೆ ಸುಭಾಷ್ ಕನ್ನಡ ಕಾಪಿ ಯಾರು ಬರ್ತಿಲ್ಲ ಅಂದರೆ ಬ್ರಿಡ್ಜ್ ಕ್ಲಾಸಲ್ಲಿ ಬರೆಯೋಕೆ ಕೊಟ್ಟಿದ್ದೆ ಸೊ ಅವ್ರು ಯಾರು ಬರ್ತಿಲ್ಲ ಆ ಬುಕ್ಕನ್ನು ಸಹ ಯೂಸ್ ಮಾಡಿಕೊಂಡು ಬರಿಬೋದು ಆ ಬುಕ್ಕಲ್ಲಿ ಇದೆ ಈ ರೀತಿ
ಬೇಕಾಭ್ಯಾಸ ಮೊದಲಿಗೆ ಕೊಟ್ಟಿದ್ದಾರೆ ಅದನ್ನ ಬೇಕಾದ್ರೆ ಯಾರು ಬರ್ದಿಲ್ಲ ಅದನ್ನ ಬರೀವಿ ಬರ್ದಿದ್ರೆ ಓಕೆ ಅದರ್ವೈಸ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿದೆ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀವಿ ಶುಭಾಶಯ ಇಲ್ಲ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ಏನ್ ಮಾಡಿ ಟೂ ಲೈನ್ಸ್ ಬುಕ್ ತಗೊಳ್ಳಿ ಟೂ ಲೈನ್ಸ್ ಬುಕ್ ಅಲ್ಲಿ ಈ ರೀತಿ ಬರಿತಾ ಹೋಗಿ ಗೊತ್ತಾಯ್ತಲ್ಲ ರೇಖಾಭ್ಯಾಸ ಭಾಗ ಒಂದು ಭಾಗ ಎರಡು ಹಾಗಿದ್ರೆ ಮುಂದಿನ ಕ್ಲಾಸ್ ನಲ್ಲಿ ಭಾಗ ಮೂರು ಮತ್ತೆ ನಾಲ್ಕು ಮತ್ತೆ ಐದನ್ನ ನಾವು ನೋಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್